ಸಮಯ ಮಧ್ಯರಾತ್ರಿ. ಪೂಜಾ ತನ್ನ ಗಂಡ ಬರೋದನ್ನೇ ಕಾಯ್ತಾ ಇರ್ತಾಳೆ. ಸ್ವಲ್ಪ ತಿಂಗಳ ಹಿಂದೆನೆ ಅವಳು ಮದುವೆ ಆಗಿತ್ತು. ಸ್ವಲ್ಪ ದಿನಗಳ ಹಿಂದೆನೆ ಅವಳು ಮತ್ತೆ ಅವಳ ಗಂಡ ಈ ಮನೆಗೆ ಶಿಫ್ಟ್ ಆಗಿದ್ರು. ಇವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ, ಇವ್ರು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಫ್ರೆಶಪ್ ಆಗ್ತೀನಿ. ಇಷ್ಟ ಹೇಳಿ ಪೂಜಾ ಫ್ರೆಶಪ್ ಆಗಕ್ಕೆ ಹೋಗ್ತಾಳೆ. ಒಂದ್ ಸರಿ ಶವರಲ್ಲಿ ನೀರ್ ಬರ್ತಾ ಇದೆಯಲ್ವೋ ಅಂತ ಚೆಕ್ ಮಾಡೋಣ. ನಾನು ಈ ಮನೆಗೆ ಬಂದಾಗಿಂದ ನಾನು ಈ ಶವರ್ನ ಯೂಸೇ ಮಾಡಿಲ್ಲ. ಇಷ್ಟ ಹೇಳಿ ಪೂಜಾ ಶವರ್ನ ಆನ್ ಮಾಡಿದಾಗ ಇದ್ದಕ್ಕಿದ್ದಂತೆ ಪೂಜಾ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಇದ್ ಹೀಗಾಗಕ್ಕೆ ಹೇಗ್ ಸಾಧ್ಯ? ಶವರಲ್ಲಿ ನೀರ್ ಬರ್ದೆ ರಕ್ತ ಬರ್ತಾ ಇದೆ. ಶವರಿಂದ ಬರ್ತಾ ಇರೋ ರಕ್ತದ ಹನಿಗಳು ಪೂಜಾ ಮೈ ಮೇಲೆಲ್ಲ ಬೀಳುತ್ತೆ. ಪೂಜಾ ಮೈ ತುಂಬಾ ರಕ್ತ ಆಗಿರುತ್ತೆ. ಅದ್ ಹೇಗ್ ಕಾಣಿಸ್ತಾ ಇತ್ತಂದ್ರೆ ಮೈ ತುಂಬಾ ಗುಳ್ಳೆ ಆಗಿರೋ ತರ. ಸ್ವಲ್ಪ ಹೊತ್ತಿನಲ್ಲೇ ಪೂಜಾ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಆ ಕಿರ್ಚಾಟ ಮನೆ ಪೂರ್ತಿ ಕೇಳಿಸುತ್ತೆ. ಈ ಘಟನೆ ನಡೆದ 2 ತಿಂಗಳ ನಂತರ ರಾಜನ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾ ಇದ್ರು. ರಾಜನ್ ಅವ್ರ ಕುಟುಂಬ ಹೇಗಿತ್ತು ಅಂದ್ರೆ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ರು. ಆದ್ರೆ ಒಂದಿನ ರಾಜನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ. ರಾಜನ್ ತನ್ನ ಆಫೀಸ್ ಅಲ್ಲಿ ತನ್ನ ಗೆಳೆಯನಾದ ರಾಹುಲ್ ಜೊತೆಗೆ ಬೇಜಾರಲ್ಲಿ ಕೂತಿದ್ದ. ಏನಾಯ್ತು ರಾಜನ್, ಇಷ್ಟೊಂದು ಟೆನ್ಷನ್ ಅಲ್ಲಿ ಹಾಕಿದ್ಯಾ? ನನ್ನ ಬಿಸ್ನೆಸ್ ಹಾಳಾಗೋಗಿದೆ, ಆದ್ರೂ ಕೇಳ್ತಾ ಇದೀಯಾ ನಿನ್ ಟೆನ್ಷನ್ ಏನು ಅಂತ? ಬಿಸ್ನೆಸ್ ಅಲ್ಲಂತೂ ಹೇಳೋದು ಬೀಳೋದು ಇದ್ದೇ ಇರುತ್ತೆ. ಹಾಗೇನೆ ಈಗ ವರ್ಲ್ಡ್ ಮಾರ್ಕೆಟ್ ತುಂಬಾ ಕೆಳಗ್ ಬಿದ್ದಿದೆ, ಆದ್ರೂ ನನ್ಗೆ ಈಗ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇಲ್ಲಿವರೆಗೂ ನನ್ನ ಹೆಂಡತಿ ನಿಧಿ ಕೂಡ ನಾನು ಈ ವಿಷಯನ ಹೇಳಿಲ್ಲ. ಈ ವಿಷಯ ಮುಚ್ಚಿಡೋದ್ರಿಂದ ನಿನಗೆ ಏನ್ ಸಿಗುತ್ತೆ? ಒಂದಿನ ನಿಧಿ ಗೊತ್ತಾಗೇ ಆಗುತ್ತೆ ನೀನ್ ಬೀದಿ ಬಂದಿದೀಯಾ ಅಂತ. ನೀನಂತೂ ನನ್ನ ಬಾಲ್ಯದ ಗೆಳೆಯ, ಈಗ ನೀನೇ ಹೇಳು ನಾನ್ ಏನ್ ಮಾಡ್ಲಿ ಅಂತ. ಕೆಟ್ಟ ಸಮಯ ಎಲ್ಲರ ಜೀವನದಲ್ಲೂ ಬರುತ್ತೆ ರಾಜನ್. ಹಾಗೇನೆ ನಿಂದು ಶೇರ್ ಮಾರ್ಕೆಟ್ ಬಿಸ್ನೆಸ್, ಶೇರ್ ಮಾರ್ಕೆಟ್ ನಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಭಯ ಪಡಬೇಡ, ಇವತ್ ನಿನಗೆ ಲಾಸ್ ಆಗಿದೆ, ನಾಳೆ ನಿನಗೆ ಲಾಭ ಸಿಕ್ಕೇ ಸಿಗುತ್ತೆ. ನಾನ್ ತುಂಬಾ ಲಾಸ್ ಆಗಿದ್ದೀನಿ ಅಂತ ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಗುಲ್ಲೆದ್ದಿದೆ. ಸಾಲದವ್ರು ನನ್ನ ಹತ್ರ ದುಡ್ಡು ಕೇಳೋದಕ್ಕಿಂತ ಬರ್ತಾ ಇದಾರೆ. ಒಂದ್ ಕೆಲ್ಸ ಮಾಡು, ನೀನ್ ಸ್ವಲ್ಪ ದಿನಕ್ಕೆ ಅಂತ ಬಾಂಬೆ ಸಿಟಿನ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಸಿಟಿಗೆ ಹೋಗ್ಬಿಡು. ಯಾವಾಗ ಶೇರ್ ಮಾರ್ಕೆಟ್ ಸರಿ ಹೋಗುತ್ತೋ ಆಮೇಲೆ ನೀನು ಇಲ್ಲಿಗೆ ಬಂದ್ರಾಯ್ತು. ಅಲ್ಲಿವರೆಗೂ ನಿನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ಹಾಗೆ ಸಾಲಗಾರರಿಂದ ಸ್ವಲ್ಪ ದಿನ ನಿನಗೆ ಮುಕ್ತಿನೂ ಸಿಗುತ್ತೆ. ನಿನ್ ಮಾತು ಸರಿಯಾಗಿದೆ ರಾಹುಲ್, ಆದ್ರೆ ನಾನು ಹೋಗೋದೆಲ್ಲಿಗೆ? ನಾನು ಕಂಡಾಲದಲ್ಲಿ ಒಂದು ಬಂಗ್ಲೆ ತಗೊಂಡಿದ್ದೀನಲ್ಲ, ನೀನು ಅಲ್ಲೇ ಇದ್ಬಿಡು. ಪೂಜಾ ಅಲ್ಲಿಂದ ಹೋದ್ಮೇಲೆ ಆ ಬಂಗ್ಲೆ ಖಾಲಿಯಾಗೇ ಇದೆ. ರಾಹುಲ್ ಹೇಳಿದ ಮಾತುಗಳನ್ನ ಕೇಳಿ ರಾಜನ್ ಸ್ವಲ್ಪ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಅವನು ರಾಹುಲ್ ಹತ್ರ ಏನೋ ಹೇಳ್ಬೇಕು ಅಂತ ಅನ್ಕೋತಾ ಇರ್ತಾನೆ, ಆದ್ರೆ ಅದನ್ನ ಅವನ್ಗೆ ಹೇಳಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ರಾಜನ್ ಏನೋ ಹೇಳಕ್ ಬರ್ತಿದ್ದಾನೆ ಅಂತ ರಾಹುಲ್ಗೆ ಅರ್ಥ ಆಗುತ್ತೆ, ಅವನ್ ಏನ್ ಹೇಳಕ್ಕೆ ಬರ್ತಾ ಇದ್ದಾನೆ ಅಂತ. ಚಿಂತೆ ಮಾಡ್ಬೇಡ, ಆತರ ಏನೂ ಆಗಲ್ಲ. ನನ್ನ ಹೆಂಡತಿಯ ಸಾವು ಅದೊಂದು ಆಕಸ್ಮಿಕ, ಅದರಿಂದ ನಮ್ಮಲ್ಲಿ ನಡೆಯೋ ಘಟನೆಗಳಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಮರುದಿನ ರಾಜನ್ ತನ್ನ ಹೆಂಡತಿನ ಕರ್ಕೊಂಡು ಕಂಡಾಲಾಗೆ ಹೊರಟು ಹೋಗ್ತಾನೆ. ಕಂಡಾಲನಲ್ಲಿದ್ದ ಮನೆನ ನೋಡಿ ರಾಜನ್ ಹೆಂಡತಿ ನಿಧಿಗೆ ತುಂಬಾನೇ ಖುಷಿಯಾಗುತ್ತೆ. ವಾವ್ ರಾಜನ್, ಈ ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ. ನನಗ್ ಮೊದ್ಲೇ ಗೊತ್ತಿದ್ರೆ ತಿರ್ಗಾಡಕ್ಕೆ ಇಲ್ಲಿಗೆ ಬರ್ತೀಯ ಅಂತ. ನಾನ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಶಾಪಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಂದ್ರೆ ನಿಧಿ, ಬಂಗ್ಲೆ ನಂದಲ್ಲ, ನನ್ ಗೆಳೆಯ ರಾಹುಲ್ದು. ಅದ್ರಲ್ಲೇನಿದೆ, ನಿಂದಾದ್ರೇನು ನಿನ್ ಗೆಳೆಯಂದಾದ್ರೇನು? ಎಲ್ಲಿವರೆಗೂ ನಾನ್ ಈ ಮನೆನಲ್ಲಿರ್ತೀನೋ ಅಲ್ಲಿವರೆಗೂ ಈ ಮನೆ ನಂದೇ ಅಲ್ವಾ. ಆದ್ರೆ ರಾಜನ್, ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಕೆಲ್ಸ? ಅಯ್ಯೋ, ಈ ಮನೆಗೆ ನೀನೊಬ್ಳು ಕೆಲಸದವಳನ್ನ ಕರ್ಕೊಂಡ್ ಬರ್ಬೇಕು. ಅದ್ ಯಾಕೆ ಅಂದ್ರೆ ನನ್ ಕೈಯಲ್ಲಂತೂ ಇಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ಅಪ್ಪ. ಮನೆ ಕೆಲ್ಸ ಎಲ್ಲ ಕೆಲಸದವಳೇ ಮಾಡ್ಬೇಕಲ್ವಾ. ರಾಜನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಗಂಟೆಗಳ ನಂತರ ರಾಜನ್ ಮನೆ ಕೆಲಸದವಳನ್ನ ಕರ್ಕೊಂಡ್ ಬರ್ತಾನೆ. ತುಂಬಾ ಹುಡುಕದ ಮೇಲೆ ಈ ಕೆಲಸದವರು ಸಿಕ್ಕಿದ್ದಾರೆ. ಈ ಬಂಗ್ಲೆ ಕೆಲಸ ಮಾಡೋದಕ್ಕೆ ಯಾರು ಒಪ್ಕೋತಾ ಇಲ್ಲ. ಆದ್ರೆ ಯಾಕೆ? ಅಂತದ್ ಏನ್ ನಡೆದಿದೆ ಈ ಬಂಗ್ಲೆಯಲ್ಲಿ? ಆ ವಯಸ್ಸಾದ ಮುದುಕಿ ಯೋಚನೆ ಮಾಡ್ತಾ ಹೇಳ್ತಾಳೆ. ಅಮ್ಮವ್ರೇ, ನಾನಿಲ್ಲಿ ಸಂಜೆವರೆಗೂ ಅಷ್ಟೇ ಕೆಲಸ ಮಾಡ್ತೀನಿ, ಸಂಜೆ ಆದ್ಮೇಲೆ ನಾನು ಇಲ್ಲಿಂದ ಹೊರಟ ಹೋಗ್ತೀನಿ. ನನ್ಗೇನು ಪ್ರಾಬ್ಲಮ್ ಇಲ್ಲ, ನೀನ್ ರಾತ್ರಿ ಇರ್ಬೇಕು ಅಂತ ಯಾವ ಅವಶ್ಯಕತೆನೂ ಇಲ್ಲ. ಹೋಗು, ಕೆಲ್ಸ ನೋಡ್ಕೋಗು. ಆ ಮುದುಕಿ ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಿಧಿ ರಾಜನ್ಗೋಸ್ಕರ ಅಡಿಗೆ ಮಾಡ್ತಾ ಇರ್ತಾಳೆ. ಇನ್ನೇನ್ ಅಡಿಗೆ ಮುಗಿಯೋಷ್ಟ್ರಲ್ಲಿ
ಆಗ ಅವಳ ಕಿವಿಗಳಿಗೆ ಬಾತ್ರೂಮ್ ಅಲ್ಲಿ ಶವರ್ ಆನ್ ಆಗಿರೋ ಶಬ್ದ ಕೇಳಿಸುತ್ತೆ. ಅಯ್ಯೋ ಕಾಂತಾಬಾಯಿ, ಕೇಳಿಸುತ್ತಾ? ಬಾತ್ರೂಮ್ ಅಲ್ಲಿ ಹೋಗ್ ನೋಡು, ಶವರ್ ಆನ್ ಆಗಿದೆಯಾ ಅಂತ ಅನ್ಸುತ್ತೆ. ಯಜಮಾನ್ರು ಸ್ನಾನ ಮಾಡಿ ಶವರ್ ನ ಹಾಗೆ ಬಿಟ್ ಬಂದಿದ್ದಾರೆ ಅಂತ. ಆಯ್ತು ಅಮ್ಮ ಅವ್ರೆ, ಈಗ್ಲೇ ಹೋಗ್ ನೋಡ್ತೀನಿ. ಕಾಂತಾಬಾಯಿ ಬಾತ್ರೂಮ್ ಅಲ್ಲಿ ಹೋಗ್ ನೋಡಿದಾಗ ಅವ್ರ ಮುಂದೆ ಇರೋ ದೃಶ್ಯ ನೋಡಿ ಅವಳು ಭಯದಿಂದ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಅವಳು ನೋಡಿದಾಗ ಶವರಿಂದ ರಕ್ತ ಬರ್ತಾ ಇರುತ್ತೆ. ಶವರ್ ಕೆಳಗಡೆ ಒಬ್ಳು ಹೆಂಗಸು ನಿಂತು ಸ್ನಾನ ಮಾಡ್ತಿರೋದನ್ನ ನೋಡ್ತಾಳೆ. ಮತ್ತೆ ಅವಳು ಇದನ್ನು ನೋಡ್ತಾಳೆ, ಅವಳಿಗೆ ತಲೆನೇ ಇರಲ್ಲ. ಕಾಂತಾಬಾಯಿ ಕಿರುಚೋದನ್ನ ಕೇಳಿಸ್ಕೊಂಡು ರಾಜನ್ ಮತ್ತೆ ನಿಧಿ ಓಡ್ಕೊಂಡು ಬಾತ್ರೂಮ್ ಒಳಗಡೆ ಬರ್ತಾರೆ. ಏನಾಯ್ತು ಕಾಂತಾಬಾಯಿ, ನೀನ್ ಯಾಕೆ ಕೂಕೊಂಡೆ? ಯಜಮಾನ್ರೆ, ಈ ಶವರ್ ಒಳಗಡೆಯಿಂದ ನೀರ್ ಬರ್ತಾ ಇರ್ಲಿಲ್ಲ, ಬದ್ಲಿಗೆ ರಕ್ತ ಬರ್ತಾ ಇತ್ತು. ನೀವ್ ಏನ್ ಮಾತಾಡ್ತಾ ಇದ್ದೀರಾ? ಎಲ್ ರಕ್ತ ಬರ್ತಾ ಇದೆ? ನನಗಂತೂ ಕಾಣಿಸ್ತಾ ಇಲ್ಲ, ಇಲ್ಲಿಂದ ನೀರೇ ಬರ್ತಾ ಇದೆ. ಇಷ್ಟ ಹೇಳಿ ನಿಧಿ ಶವರ್ನ ಆಫ್ ಮಾಡ್ತಾಳೆ. ನನ್ ಮಾತನ್ನ ನಂಬಿ ಅಮ್ಮವ್ರೆ, ಇಲ್ಲಿ ಒಬ್ಳು ಹೆಂಗ್ಸು, ಅವಳಿಗೆ ತಲೆನೇ ಇರ್ಲಿಲ್ಲ ಅಮ್ಮವ್ರೆ, ಮತ್ತೆ ಅವಳು ಶವರ್ ಕೆಳಗಡೆ ನಿಂತು ಸ್ನಾನ ಮಾಡ್ತಾ ಇದ್ಲು. ಕಾಂತಾಬಾಯಿ, ನಿನ್ಗೇನ್ ಹುಚ್ಚಿಚ್ಚ ಹಿಡ್ದಿದ್ಯಾ? ಇಲ್ಲಿ ಕೆಲಸದವರು ಕಡಿಮೆ ಇರ್ಲಿಲ್ಲ ಅಂದಿದ್ರೆ ನಾನ್ ಈಗ್ಲೇ ನಿಮ್ಮನ್ನ ಹೊರಗಡೆ ಹಾಕ್ತಾ ಇದ್ದೆ. ನೀನ್ ಸುಮ್ನಿರ್ತೀಯ ನಿಧಿ? ಹೀಗ್ ಹೇಳಿ ರಾಜನ್ ಕಾಂತಾಬಾಯಿ ನೋಡ್ಕೊಂಡು ಹೇಳ್ತಾನೆ, ನನಗನ್ಸುತ್ತೆ ಕಾಂತಾಬಾಯಿ ನಿನ್ ಭ್ರಮೆ ಅಂತ, ಹೋಗಿ ನಿನ್ ಕೆಲ್ಸ ನೋಡ್ಕೋ. ಆಯ್ತು ಯಜಮಾನ್ರೆ, ನಾನ್ ಹೋಗ್ತೀನಿ ಬಿಡಿ, ಆದ್ರೆ ಯಾವತ್ತೂ ಈ ಬಾತ್ರೂಮ್ ಹತ್ರ ನಾನ್ ಬರೋದಿಲ್ಲ. ಇನ್ಮೇಲೆ ಈ ಬಾತ್ರೂಮ್ ನ ಕ್ಲೀನ್ ಮಾಡ್ಬೇಕು ಅಂತ ಇದ್ರೆ ನಿಮ್ಮಿಬ್ರಲ್ಲಿ ನೀವೇ ಯಾರಾದ್ರೂ ಮಾಡ್ಕೊಳ್ಳಿ, ನಾನಂತೂ ಮಾಡಲ್ಲ. ಇಷ್ಟ ಹೇಳಿ ಕಾಂತಾಬಾಯಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಿಧಿ ತುಂಬಾನೇ ಕೋಪಗೊಂಡು ಅಡುಗೆ ಮನೆ ಕಡೆಗೆ ಬರ್ತಾಳೆ. ನೀನ್ ಕರ್ಕೊಂಡ್ ಬಂದಿರೋ ಕೆಲಸದಳು ನನ್ ಮೂಡ್ ಅನ್ನೇ ಆಫ್ ಮಾಡ್ಬಿಟ್ಲು. ನೀನ್ ಸುಮ್ನಿರ್ತೀಯ ನಿಧಿ, ಮರಿಬೇಡ ಆ ಹೆಂಗ್ಸು ಒಂದು ಮುದುಕಿ ಅಂತ. ಅವಳು ಇಲ್ಲಿಂದ ಹೊರಟೋದ್ರೆ ನಮ್ಗೆ ಇಲ್ಲಿ ಕೆಲಸದವ್ರು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನೀನು ಎಲ್ಲಾ ಕೆಲ್ಸನು ನಾನ್ ಒಬ್ಳೆ ಮಾಡ್ತಾ ಇದೀನಿ ಅಂತ ಮಾತ್ರ ಹೇಳ್ಬೇಡ. ಇಷ್ಟ ಹೇಳಿ ರಾಜನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ನಂತರ ಕಾಂತಾಬಾಯಿ ರಾಜನ್ ಹತ್ರ ಬಂದು ಏನೋ ನಿಧಾನವಾಗಿ ಹೇಳ್ತಾಳೆ, ಯಜಮಾನ್ರೆ ನನ್ ಸುಳ್ಳು ಹೇಳ್ತಾ ಇಲ್ಲ, ಆಗ ಶವರಿಂದ ನಿಜವಾಗ್ಲು ರಕ್ತ ಬರ್ತಾ ಇತ್ತು. ನಾನ್ ಆ ವಿಷಯನ ಅಮ್ಮವ್ರಿಗೆ ಹೇಳಿಲ್ಲ. ಆ ಶವರಿಂದ ಯಾವಾಗ ಒಂದು ರಕ್ತದ ಹನಿ ನನ್ ಕೈ ಮೇಲೆ ಬಿತ್ತೋ ನನ್ ಜೀವ ಹೋದಂಗೆ ಆಯ್ತು. ಹೇಗ ಅನಿಸ್ತಿತ್ತಂದ್ರೆ ನನ್ ಕೈ ಮೇಲೆ ಯಾರೋ ಆಸಿಡ್ ಹಾಕ್ದಂಗೆ. ಇಷ್ಟ ಹೇಳಿ ಆ ಮುದುಕಿ ರಾಜನ್ಗೆ ತನ್ನ ಕೈಯನ್ನ ತೋರಿಸ್ತಾಳೆ. ಆ ಕಾಂತಾಬಾಯಿ ಕೈ ಅಂತೂ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಇದನ್ನ ನೋಡಿ ರಾಜನ್ ಮುಖದಲ್ಲಿ ಬೇಜಾರು ಮತ್ತೆ ಭಯ ಎರಡನ್ನೂ ಮೂಡುತ್ತೆ. ಸಂಜೆ ಆಯ್ತು ಯಜಮಾನ್ರೆ, ನಾನ್ ಮನೆಗ್ ಹೋಗ್ತೀನಿ. ಇವತ್ತಿನ ಕೂಲಿ ದುಡ್ಡು ನನಗ್ ಬೇಡ, ಮತ್ತೆ ನಾನ್ ಯಾವತ್ತೂ ಈ ಬಂಗ್ಲೆಗೆ ಬರೋದಿಲ್ಲ. ಹೋಗೋದ್ಕಿಂತ ಮುಂಚೆ ನನಗೊಂದ್ ವಿಷಯ ಹೇಳ್ತೀಯ, ಈ ಬಂಗ್ಲೆಲಿ ಕೆಲಸ ಮಾಡೋದಕ್ಕೆ ಯಾವ ಕೆಲಸದವರು ಒಪ್ಕೋತಿಲ್ವಲ್ಲ, ಯಾಕೆ? ಎರಡ್ ತಿಂಗಳ ಹಿಂದೆ ಈ ಬಂಗ್ಲೆಯ ಮಾಲೀಕನ ಹೆಂಡತಿಗೆ ರಹಸ್ಯಮಯವಾದ ಒಂದು ಕ್ರೂರ ಸಾವಾಗುತ್ತೆ. ಅವಳ ಪೂರ್ತಿ ದೇಹಕ್ಕೆ ಆಸಿಡ್ ಹಾಕಿರೋ ತರ ಆಗಿರುತ್ತೆ. ಪೊಲೀಸರಿಗೆ ಅವಳ ಅಸ್ಥಿ ಪಂಜರ ಮಾತ್ರ ಸಿಗುತ್ತೆ. ಅವಾಗಿಂದ ಈ ಬಂಗ್ಲೆ ಬಗ್ಗೆ ಸುತ್ತಮುತ್ತಲ ಜನರು ವಿಚಿತ್ರವಾದ ಕತೆಗಳನ್ನ ಹೇಳ್ತಾ ಇರ್ತಾರೆ. ಎಲ್ರೂ ಹೀಗೆ ಹೇಳ್ತಾರೆ, ಈ ಬಂಗ್ಲೆಗ್ ಬಂದವರು ಸಾಯ್ತಾರೆ ಅಂತ. ಇಷ್ಟ ಹೇಳಿ ಆ ಕೆಲಸದವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ರಾಜನ್ ರಾಹುಲ್ಗೆ ಫೋನ್ ಮಾಡ್ತಾನೆ. ಹಲೋ ರಾಹುಲ್, ಎಲ್ಲಿದೀಯ ನೀನು? ನಾನೀಗ ಬಾಂಬೆಲ್ ಇದ್ದೀನಿ, ಏನಾಯ್ತು, ಏನಾದ್ರು ಪ್ರಾಬ್ಲಮ್ಮಾ? ನನಗ ಅನುಮಾನ ಇದ್ದಿದ್ದು ಈಗ ನಿಜ ಆಗಿದೆ. ಏನ್ ಹೇಳ್ತಿದ್ಯ ನೀನು? ನಿನ್ನ ಹೆಂಡತಿಯ ಸಾವು ಆಕಸ್ಮಿಕ ಅಲ್ಲ ಅದು. ಫೋನ್ನಲ್ಲಿ ಏನೇನೋ ಮಾತಾಡ್ಬೇಡ, ನಾನು ಸ್ವಲ್ಪ ಹೊತ್ತಲ್ಲೇ ಖಂಡಾಲ ಬರ್ತಾ ಇದ್ದೀನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ ಎಲ್ಲ ವಿಷಯನು. ಅಷ್ಟು ಹೇಳಿ ಫೋನ್ ಕಟ್ ಆಗುತ್ತೆ. ರಾಜನ್ ರಾಹುಲ್ ಬರೋದನ್ನ ಕಾಯ್ತಾ ಇರ್ತಾನೆ. ರಾಹುಲ್ನ ಕಾಯ್ತಾ ಕಾಯ್ತಾ ತುಂಬಾನೇ ಸಮಯ ಕಳೆಯುತ್ತೆ. ರಾಹುಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಆಗ ಅಲ್ಲಿಗೆ ನಿಧಿ ಬಂದ್ ಹೇಳ್ತಾಳೆ, ರೀ ನನಗ್ ತುಂಬಾ ಸುಸ್ತಾಗ್ತಾ ಇದೆ, ನನ್ ಫ್ರೆಶಪ್ ಆಗಿ ಬರ್ತೀನಿ, ಅದಾದ್ಮೇಲೆ ನಾವಿಬ್ರು ಊಟ ಮಾಡೋಣ, ಓಕೆ? ನಿಧಿ ಫ್ರೆಶಪ್ ಆಗೋಕೆ ಹೋಗ್ತಾಳೆ. ಅವಳು ಶವರ್ ನೋಡ್ತಾ ಮುಗುಳ್ ನಗುತ್ತಾ ಹೇಳ್ತಾಳೆ, ಏನ್ ವಿಚಿತ್ರಪ್ಪ, ಈ ಊರ್ ಜನರಿಗೆ ಶವರ್ ಅಲ್ಲಿ ನೀರ್ ಬದಲಾಗಿ ರಕ್ತ ಕಾಣಿಸುತ್ತೆ. ಇಷ್ಟ ಹೇಳಿ ನಿಧಿ ಶವರ್ ನ ಆನ್ ಮಾಡ್ತಾಳೆ. ಅವಳು ಶವರ್ ನ ಆನ್ ಮಾಡಿದ ತಕ್ಷಣ ಅವಳಿಗೆ ಹೇಗ್ ಅನಿಸ್ತಾ ಇತ್ತಂದ್ರೆ ಅವಳ ದೇಹದ ಮೇಲೆ ಬೆಂಕಿ ಹಚ್ಚಿರೋ ತರ ಫೀಲ್ ಆಗುತ್ತೆ. ಇದ್ದಕ್ಕಿದ್ದಂತೆ ಶವರ್ ಅಲ್ಲಿ ನೀರ್ ಬದಲಾಗಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಇದನ್ನ ನೋಡಿ ನಿಧಿ ತುಂಬಾ ಜೋರಾಗಿ ಕಿರಿಸ್ತಾಳೆ. ಅವಳಿಗೆ ಹೇಗ್ ಅನಿಸ್ತಾ ಇತ್ತಂದ್ರೆ ಅವಳ ಕತ್ತನ್ನ ಯಾರೋ ಹಿಚುಕ್ತಾ ಇರೋ ಹಾಗೆ. ನಿಧಿ ಶವರ್ ಅನ್ನ ಆಫ್ ಮಾಡಕ್ಕೆ ಪ್ರಯತ್ನ ಪಡ್ತಾಳೆ. ಅವಾಗ ನೋಡ್ತಾನೆ ಶವರ್ ಅಲ್ಲಿ ರಕ್ತ ಬದಲಾಗಿ ಹೊಗೆ ಬರಕ್ಕೆ ಶುರು ಆಗುತ್ತೆ.
ಸ್ವಲ್ಪ ಹೊತ್ತಿನ ನಂತರ ಆ ಹೊಗೆಯಿಂದ ಒಬ್ಳು ಭಯಾನಕವಾದ ಹೆಂಗಸು ಕಾಣಿಸ್ಕೋತಾಳೆ. ಅವಳ ದೇಹ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಅವಳು ತನ್ನ ಕೆಂಪು ಕಣ್ಣುಗಳಿಂದ ನಿಧಿಯನ್ನೇ ನೋಡ್ತಾ ಇದ್ಲು. ಯಾರ್ ನೀನು? ನಿನ್ನ ಅಂತ್ಯ. ಇಷ್ಟ ಹೇಳಿ ಆ ಭಯಾನಕವಾದ ಹೆಂಗಸು ಮತ್ತೆ ಆ ಕಪ್ಪು ಹೊಗೆ ಆಗಿ ಬದಲಾಗ್ತಾಳೆ. ನೋಡ್ ನೋಡ್ತಾನೆ ಆ ಕಪ್ಪು ಹೊಗೆ ತುಂಬಾನೇ ವೇಗವಾಗಿ ನಿಧಿ ಬಾಯಲ್ಲಿ ಹೋಗುತ್ತೆ. ಮತ್ತೆ ಅವಳ ದೇಹ ಆ ಹೆಂಗಸಿನ ರೂಪದಲ್ಲಿ ಬದಲಾಗುತ್ತೆ. ಇಲ್ಲಿ ರಾಜನ್ ರಾಹುಲ್ ಯಾವಾಗ ಬರ್ತಾನೆ ಅಂತ ಟೆನ್ಷನ್ ಇಂದ ಕಾಯ್ತಾ ಇರ್ತಾನೆ. ಆಗ ಅವ್ರ ಮನೆ ಡೋರ್ ಬೆಲ್ ಸೌಂಡ್ ಬರುತ್ತೆ. ರಾಜನ್ ಬಾಗಿಲು ತೆಗೆದು ನೋಡಿದಾಗ ಅವ್ರ ಮನೆಗೆ ರಾಹುಲ್ ಬಂದಿರ್ತಾನೆ. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಫೋನ್ ಅಲ್ಲಿ ಈ ತರ ವಿಷಯ ಎಲ್ಲ ಮಾತಾಡ್ಬೇಡ ಅಂತ. ರಾಹುಲ್, ಯಾವ್ಯಾವ ರೀತಿ ಘಟನೆಗಳು ನಮ್ಮಿಬ್ರು ಮಧ್ಯೆ ನಡೀತಾ ಇದೆಯಲ್ಲ, ಆ ಘಟನೆಗಳು ಏನು ಅಂತ ನನಗೆ ಗೊತ್ತಾಗದೆ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಆ ತರ ಏನಾಯ್ತು ಗೆಳೆಯ? ನೀನೇ ಯೋಚನೆ ಮಾಡು. ನಿನ್ನ ಹೆಂಡತಿ ಆಕಸ್ಮಿಕವಾಗಿ ಸಾವನ್ನಪ್ತಾರೆ, ಅದೇ ಸಮಯದಲ್ಲಿ ನನ್ನ ಊರಲ್ಲಿ ನನ್ನ ಬಿಸ್ನೆಸ್ ಹಾಳಾಗೋಗುತ್ತೆ. ಆ ತರ ಏನಿಲ್ಲ ರಾಜನ್, ನಿಜವಾಗ್ಲೂ ನಿನ್ ತಲೆ ಹಾಳಾಗೋಗಿದೆ. ಎಷ್ಟು ಸಲ ಹೇಳಿದೀನಿ ನಾವಿಬ್ರು ಸೇರ್ಕೊಂಡು ಏನೇನು ಮಾಡಿದ್ವು ಅದು ನಮ್ಮ ಅವಶ್ಯಕತೆಯೇ ಅಂತ. ಯಾಕೆಂದ್ರೆ ಅವತ್ತಿನ ಅನಿವಾರ್ಯತೆ ಅವ್ರ ಮುಂದೆ ಬಂದು ನಿಂತಿತ್ತು. ನಾವು ಒಂದ್ ವೇಳೆ ಹೆಜ್ಜೆ ಇಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಜೈಲಿನ ಕಂಬಿಯಿಂದ ಇರಬೇಕಾಗಿತ್ತು. ರಾಹುಲ್ ಇಷ್ಟ ಹೇಳೋ ಅಷ್ಟರಲ್ಲಿ ಅವರಿಬ್ರು ಕಿವಿಗೆ ನಿಧಿ ಭಯದಿಂದ ಜೋರಾಗಿ ಕಿರ್ಚೋದು ಕೇಳ್ಬರುತ್ತೆ. ಏನಾಯ್ತು ಅತ್ಗೆ ಕೂಕೊಂಡ್ರು? ಎಲ್ಲಿ ಅತ್ಗೆ? ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಗುರು. ನನಗನ್ಸುತ್ತೆ ಅವಳು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಕ್ ಹೋಗಿದ್ಲು ಅಂತ. ಅವಳು ಹೋಗಿ ತುಂಬಾ ಸಮಯ ಆಗಿದೆ. ನಡಿ ಹೋಗಿ ನೋಡೋಣ, ಬಾತ್ರೂಮ್ ಅಲ್ಲಿ ಅವರು ಕಾಲ್ ಜಾರಿರ್ಬೋದು ಅನ್ಸುತ್ತೆ. ಇಷ್ಟ ಹೇಳಿ ಅವರಿಬ್ರು ಬಾತ್ರೂಮ್ ಒಳಗಡೆ ಹೋಗ್ತಾರೆ. ಮತ್ತೆ ಅವ್ರ ಮುಂದೆ ನಡೆದಿರೋ ದೃಶ್ಯ ನೋಡಿ ಅವ್ರ ಕಣ್ಣುಗಳಲ್ಲಿ ಭಯ ಮತ್ತೆ ಆಶ್ಚರ್ಯ ತುಂಬಿರುತ್ತೆ. ಅವ್ರ ಮುಂದೆ ಒಬ್ಳು ಭಯಾನಕವಾದ ಹೆಂಗಸು ಗಾಳಿಯಲ್ಲಿ ತೇಲ್ಕೊಂಡು ಮುಗುಳ್ನತ್ತ ನೋಡ್ತಿದ್ಲು. ಏನ್ ನಡೀತದೆ ಇಲ್ಲಿ? ನೀನ್ ದಿಶಾ ಅಲ್ವಾ? ನಾನು ಮತ್ತೆ ರಾಜನ್ ನಿನ್ನ ಇದೇ ಜಾಗದಲ್ಲಿ ಕೊಂದಿದ್ವಿ. ನೀನ್ ಸರಿಯಾಗಿ ಹೇಳ್ದೆ. ನಿನ್ ನೀರಿನ ಟ್ಯಾಂಕ್ ಅಲ್ಲಿ ನೀರ್ ಬದಲಾಗಿ ಆಸಿಡ್ ಹಾಕಿದ್ದೆ. ನಾನ್ ಯಾವಾಗ ಶವರ್ ನ ಆನ್ ಮಾಡ್ನೋ ನನ್ ದೇಹ ಪೂರ್ತಿಯಾಗಿ ಸುಟ್ಟ ಹೋಯ್ತು, ಮತ್ತೆ ನನ್ ಸಾವಾಯ್ತು. ಆದ್ರೆ ನನ್ನ ಆತ್ಮ ಇವಾಗ್ಲೂ ಈ ಶವರ್ ಒಳಗಡೆನೆ ಇದೆ. ನನ್ನ ಆತ್ಮಗೆ ಮುಕ್ತಿ ನಿಮ್ಮಿಬ್ರು ಸಾಯಿಸಿದ ಮೇಲೆ ಸಿಗುತ್ತೆ. ನಮ್ಮನ್ನ ಕ್ಷಮಿಸ್ಬಿಡು, ನಾವು ಆ ರೀತಿ ಮಾಡ್ಲಿಲ್ಲ ಅಂದಿದ್ರೆ ನೀನು ನಮ್ ಬಗ್ಗೆ ಪೊಲೀಸ್ನವ್ರಿಗೆಲ್ಲ ಹೇಳ್ಬಿಡ್ತಿದ್ದೆ. ನಾವು ನಿನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡಿದ್ವಿ, ಅದನ್ನ ಕೊಡೋದಕ್ಕೆ ನಾವು ರೆಡಿ ಇರ್ಲಿಲ್ಲ. ನೀವಿಬ್ರು ನನ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರಿ, ನಾ ನಿಮ್ ಮೇಲೆ ಎಷ್ಟೊಂದ್ ನಂಬಿಕೆ ಇಟ್ಟಿದ್ದೆ. ಅದ್ರ ಬದಲಾಗಿ ನೀವು ನನ್ಗೇನ್ ಕೊಟ್ರಿ? ಭಯಾನಕವಾದ ಸಾವ. ಅದು ಅಲ್ದೆ ಮೋಸವಾಗಿ ಸೈನ್ ಮಾಡಿಸ್ಕೊಂಡು ಈ ಬಂಗ್ಲೆ ಕೂಡ ವಶಪಡಿಸ್ಕೊಂಡ್ರಿ. ಈಗ ನೀವು ಕೂಡ ನಾನ್ ಪಡ್ತಿರೋ ನೋವನ್ನೇ ಪಡ್ತೀರಾ. ನೀವು ಅದನ್ನ ಅನುಭವಿಸ್ಲೇಬೇಕು. ಇಷ್ಟ ಹೇಳಿ ದಿಶಾ ತನ್ನ ಬಾಯಿನ ತೆಗೆದು ಜೋರಾಗಿ ಕಿರಿಸ್ತಾಳೆ. ಇದ್ದಕ್ಕಿದ್ದಂತೆ ಅವಳ ಬಾಯಿಂದ ಕಪ್ಪು ಹೊಗೆ ಹೊರಗಡೆ ಬಂದು ಬಾತ್ರೂಮ್ ಪೂರ್ತಿ ಹರಡುತ್ತೆ. ಆ ನಿಧಿಯ ದೇಹ ಶವದ ರೂಪದಲ್ಲಿ ಬಾತ್ರೂಮ್ ಅಲ್ಲಿ ಬೀಳುತ್ತೆ. ನೋಡ್ ನೋಡ್ತಾನೆ ಬಾತ್ರೂಮ್ ಶವರ್ ಆನ್ ಆಗುತ್ತೆ, ಮತ್ತೆ ಅದರಲ್ಲಿ ರಕ್ತದ ಹನಿಗಳು ಬರೋಕೆ ಶುರುವಾಗುತ್ತೆ. ಯಾವಾಗ ಆ ಹನಿಗಳು ರಾಜನ್ ಮತ್ತೆ ರಾಹುಲ್ ದೇಹದ ಮೇಲೆ ಬೀಳುತ್ತೋ ಅವರಿಬ್ರು ದೇಹ ಪೂರ್ತಿಯಾಗಿ ಸುಟ್ಟು ಹೋಗುತ್ತೆ. ಮರುದಿನ ಬಾತ್ರೂಮ್ ಅಲ್ಲಿ ಆ ಮೂವರ ಶವ ಪೊಲೀಸರಿಗೆ ಸಿಗುತ್ತೆ. ಹೋದ ಸಲ ಒಂದು ಹೆಣ್ಣಿನ ದೇಹ ಬಾತ್ರೂಮ್ ಅಲ್ಲಿ ಸತ್ತರೆ ತಿಳಿಬಿದ್ದಿತ್ತು, ಆದ್ರೆ ಈ ಸಲ ಒಂದಲ್ಲ ಮೂರು ಹೆಣಗಳು ಇದೇ ಬಾತ್ರೂಮ್ ಅಲ್ಲಿ ಬಿದ್ದಿವೆ. ಗೊತ್ತಾಗ್ತಾ ಇಲ್ಲ ಈ ಮೂರು ಜನ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ. ಪೊಲೀಸರು ಆ ಮೂವರ ಸಾವಿನ ಕೇಸ್ ಫೈಲ್ನ ರಹಸ್ಯಮಯ ಸಾವು ಅಂತ ಹೇಳಿ ಶಾಶ್ವತವಾಗಿ ಮುಚ್ಚಿಬಿಡ್ತಾರೆ. ಯಾಕಂದ್ರೆ ಆ ಬಾತ್ರೂಮ್ ಅಲ್ಲಿ ಪೊಲೀಸರಿಗೆ ಒಂದು ಸಾಕ್ಷಿ ಕೂಡ ಸಿಗ್ಲಿಲ್ಲ.